ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ಹೋಟೆಲ್ ಸ್ಟೈಲ್ ಒಳಗೆ ಯಾವ ರೀತಿ ಖಾರಾಬಾತ್ ಮಾಡೋದು ಅಂತ ತೋರಿಸ್ಕೊಡಕತ್ತೀನಿ ತುಂಬಾ ಸುಲಭ ಅದ್ರ ಜೊತೆ ತುಂಬಾ ರುಚಿಯಾಗಿರ್ತೈತಿ ಬರ್ರಿ ಹಾಗಾದ್ರೆ ಹೆಂಗೆ ಮಾಡೋದು ಅಂತ ನೋಡೋದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಇದರಿಂದ ನನ್ನ ಯಾವುದೋ ಹೊಸ ರೆಸಿಪಿ ನೀವು ತಕ್ಷಣ ನೋಡ್ಬೋದು ನೋಡ್ರಿ ಈಗ ಫಸ್ಟು ಖಾರಭಾತ್ ಮಾಡೋಕೆ ಒಂದು ಕಪ್ಪಷ್ಟು ಮೀಡಿಯಮ್ ರವೆ ಅಥವಾ ಬಾಂಬೆ ರವೆ ಅಂತ ಕರಿತೀವಲ್ಲ ಅದನ್ನು ಒಂದು ಕಡಾಯಿಗೆ ಸೇರಿಸ್ಕೊಳತ್ತೇನಿ ನೋಡಿರಿ ಈ ಕಪ್ಪೊಳಗೆ ಒಂದು ಕಪ್ ಮೀಡಿಯಂ ರವೆ ನಾನು ತೊಗೊಂಡೇನಿ ರವೆ ಹುರ್ಕೊಳಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನಾನು ಎಣ್ಣೆ ಹಾಕ್ಕೊಳತ್ತೇನಿ ಅಂದ್ರೆ ಒಂದು ದೊಡ್ಡ ಚಮಚದೊಳಗೆ ಒಂದು ಗಿರ್ಧ ಚಮಚ ಅಥವಾ ಇನ್ನೊಂದು ಚೂರು ಜಾಸ್ತಿ ಹಾಕ್ಕೊಂಡು ಚಂದಗೆ ಹುರ್ಕೋಬೇಕು ಒಳ್ಳೆ ಘಮ ಬರೋವರೆಗೂ ಚೆಂದಗೆ ಮೀಡಿಯಮ್ ರವೆನ ರೀ ಮೀಡಿಯಮ್ ರವೆ ಒಳಗೆ ಖಾರಾ ಬಾತ್ ಒಳ್ಳೆ ರುಚಿ ಬರ್ತತಿ ಈಗ ಒಂದು ಐದು ನಿಮಿಷ ಸಣ್ಣ ಉರಿ ಒಳಗೆ ಹುರ್ಕೊಂಡಾಯ್ತು ಈ ಥರ ಹುರ್ಕೋಬೇಕು ನೋಡ್ರಿ ಬಾತ್ ಮಾಡಾಕ್ರಿ ಒಂದು ಪ್ಯಾನ್ಗೆ ಒಂದು ದೊಡ್ಡ ಚಮಚ ಆದಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಳತ್ತತಿ ಈ ಖಾರಾಭಾತ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಆದ್ರನ ರುಚಿ ರೀ ಎಣ್ಣೆ ಚೆಂದಗೆ ಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಳತ್ತತಿ ಸಾಸಿವೆ ಚಿಟಪಟ ಅಂದಮೇಲೆ ಒಂದು ಚಮಚ ಕಡ್ಲಿಬೇಳೆ ರೀ ಒಂದು ಚಮಚ ಉದ್ದಿನ ಬೇಳೆ ಸೇರಿಸ್ಕೋಬೇಕ್ರಿ ಹತ್ತು ಗೋಡಂಬಿ ಸೇರಿಸ್ಕೋಬೇಕ್ರಿ ಗೋಡಂಬಿನ ಲೈಟಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಡ್ರಿ ಹೊತ್ತು ಹೋದಂಗೆ ಆಗಿಬಿಡ್ತಾವೆ ಈಗ ಅದಾದ್ಮೇಲೆ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಉಳ್ಳಾಗಡ್ಡಿ ಮತ್ತು ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಹೆಂಚಿಟ್ಕೊಳತ್ರಿ ಇದನ್ನು ಕೂಡ ಒಗ್ಗರಣೆಗೆ ಸೇರಿಸ್ಕೊಳತ್ತೈತಿ ಈ ಖಾರಾಭಾತ್ಗೆ ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ಇದ್ರೇನ ಟೇಸ್ಟ್ ರೀ ಈಗ ಲೈಟಾಗೇ ಉಳ್ಳಾಗಡ್ಡಿನ ಚೆಂದಾಗೆ ಫ್ರೈ ಮಾಡ್ಕೋಬೇಕು ಉಳ್ಳಾಗಡ್ಡಿನೂ ಅಷ್ಟೇ ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಡ್ರಿ ನೋಡಿರಿ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ನೆಕ್ಸ್ಟ್ ಈಗ ಒಂದು ಹೆಸ್ರು ಕರ್ಬೇವನ್ನ ಸೇರಿಸ್ಕೊಳತ್ತೈತ್ರಿ ಹಂಗೆ ಸಣ್ಣದಾಗೆ ಕಟ್ ಮಾಡ್ಕೊಂಡಿರೋ ಒಂದು ಟೊಮ್ಯಾಟೋನ ಸೇರಿಸ್ಕೊಳತ್ತೈತ್ರಿ ಲೈಟಾಗೆ ಫ್ರೈ ಮಾಡ್ಕೋಬೇಕ್ರಿ ಟೊಮ್ಯಾಟೊ ಪೂರ್ತಿ ಏನು ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದನ್ನು ಕೂಡ ಲೈಟಾಗೆ ಫ್ರೈ ಮಾಡ್ಕೋಬೇಕ್ರಿ ಅದಾದಮೇಲೆ ಒಂದು ಸಣ್ಣ ಕಪ್ಪಷ್ಟು ಹಸಿ ಬಟಾಣಿ ಸೇರಿಸ್ಕೊಳತ್ತೈತ್ರಿ ನೀವು ಇದ್ರ ಬದಲು ಅವರೇಕಾಳು ಸೀಸನ್ ಒಳಗೆ ಅವರೇ ಹಾಕಿದ್ರೂ ಟೇಸ್ಟ್ ಇರ್ತತಿ ರೀ ಈಗ ಬಟಾಣಿನೂ ಕೂಡ ಲೈಟಾಗೆ ಫ್ರೈ ಮಾಡ್ಕೊಳತೈತಿ ಬೆಳಗ್ಗೆ ಬೆಳಿಗ್ಗೆ ಒಂದೇ ಥರ ಉಪ್ಪಿಟ್ಟು ತಿಂದು ಚಿತ್ರಾನ್ನ ಅವಲಕ್ಕಿ ತಿಂದು ಬೇಜಾರಾದಾಗ ಇದನ್ನ ನೀವು ಆರಾಮಾಗಿ ಮಾಡ್ಕೋಬೋದ್ರಿ ಡಿಫ್ರೆಂಟಾಗಿ ರುಚಿನೂ ಇರ್ತೈತಿ ಈಗ ಲೈಟಾಗಿ ನಾನು ಒಗ್ಗರಣೆ ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಯಾವ ಕಪ್ಪೊಳಗೆ ನಾನು ಮೀಡಿಯಮ್ ರವೆ ತೊಗೊಂಡಿದ್ನಲ್ಲ ಅದೇ ಕಪ್ಪೊಳಗೆ ಮೂರು ಕಪ್ಪಷ್ಟು ನೀರನ್ನು ಒಗ್ಗರಣೆಗೆ ಸೇರಿಸ್ಕೊಳತ್ತೇನೆ ಇದು ಪರ್ಫೆಕ್ಟ್ ಅಳತೆ ಅಂತ ಹೇಳ್ಬೋದು ರೀ ಖಾರಾಭಾತ್ಗೆ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳತ್ತೇನಿ ಹಂಗ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ರೀ ಈಗ ಒಂದು ಚಮಚಾದಷ್ಟು ವಾಂಗಿಭಾತ್ ಪೌಡ್ರನ್ನ ಸೇರಿಸ್ಕೊಳತ್ತೇನಿ ವಾಂಗಿಭಾತ್ ಪೌಡ್ರ್ ಇಲ್ಲಪ್ಪ ಅಂದ್ರೆ ಸಾಂಬಾರ್ ಪೌಡ್ರ್ ಕೂಡ ಸೇರಿಸ್ಕೋಬೋದು ನೀವು ಈಗ ಒಂದು ಗಿರ್ಧ ಚಮಚಾದಷ್ಟು ಅರಶಿನ ಸೇರಿಸ್ಕೊಳತ್ತೇನಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಚೆಂದಾಗೆ ಒಂದು ಚಮಚೆಯಿಂದ ಮಿಕ್ಸ್ ಮಾಡ್ಕೋಬೇಕ್ರಿ ಈ ಖಾರಾಭಾತ್ಗೆ ವಾಂಗಿಭಾತ್ ಪೌಡರ್ನ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಒಳ್ಳೆ ರುಚಿ ಕೊಡ್ತತ್ರಿ ಈಗ ನೀರು ಕುದಿ ಬರಬೇಕು ರೀ ಚೆಂದಗೆ ಅಲ್ಲಿವರೆಗೂ ನಾನು ಒಂದು ಮುಚ್ಚಳ ಮುಚ್ಚಾತ್ತೇನೆ ಈಗ ಒಂದು ಐದರಿಂದ ಎಂಟು ನಿಮಿಷ ಆಗುವಷ್ಟೊತ್ತಿಗೆ ನೀರು ಚೆಂದಾಗೆ ಕುದಿ ಬಂದತ್ತಿ ಯಾರಾದರೂ ಗೆಸ್ಟ್ ಬಂದಾಗಲೂ ಕೂಡ ಅಂತ ಅಂಥೇಳಿ ಈ ಖರಾಬಾತನ್ನ ನೀವು ಮಾಡ್ಕೊಡ್ಬೋದು ಈಗ ನೋಡ್ರಿ ನಾನು ಒಂದು ಕೈಯೊಳಗೆ ರವೆ ಐತಿ ಇನ್ನೊಂದು ಕೈಯೊಳಗೆ ಒಂದು ಚಮಚೆ ಹಿಡ್ಕೊಂಡು ಚೆಂದಗೆ ಈ ಥರ ತಿರ್ಗಿಸ್ಕೊತ ಹೋಗ್ಬೇಕ್ರಿ ನೀವು ಕುದಿಯೋ ನೀರೊಳಗೆ ಒಂದೇ ಸಲ ರವ ಹಾಕ್ಬಿಟ್ರೆ ಗಂಟಾಗಿಬಿಡ್ತತಿ ನೀವು ಏನೇ ಮಾಡಿದ್ರೂ ಅದು ಚಲೋ ಆಗಂಗಿಲ್ಲ ಈ ಖರಾಬಾತು ಈ ಥರ ಈ ಹದದೊಳಗೆ ಚೆಂದಾಗೆ ತಿರುಗಿಸ್ಕೊಂತ ಹೋದ್ರನ ಒಳ್ಳೆ ಹದ ರೀ ಖಾರಾಭಾತ್ಗೆ ಈಗ ನೋಡ್ರಿ ಒಂದು ಐದು ನಿಮಿಷ ನಾನು ಸಣ್ಣ ಉರಿ ಒಳಗೆ ಮುಚ್ಚಳ ಮುಚ್ಚಿ ಹಬೆ ಒಳಗೆ ಬೇಯಕ್ಕೆ ಬಿಡಾತ್ತೇನಿ ಸಣ್ಣ ಉರಿ ಒಳಗೆ ಬೇಯಿಸ್ಕೊರೆ ಆದಷ್ಟು ಈ ಖಾರಾಬಾತ್ನ ನೀವು ಚಟ್ನಿ ಜೋಡಿನೂ ತಿನ್ಬೋದು ಇಲ್ಲಪ್ಪ ಅಂದರೆ ಸೇವ್ ಜೊತೆನೂ ಚಲೋ ಹತ್ತತ್ರಿ ಈಗ ಐದು ನಿಮಿಷ ಚೆಂದಾಗೆ ನಾನು ಸಣ್ಣ ಉರಿ ಒಳಗೆ ಬೇಯಿಸ್ಕೊಂಡೇನಿ ನೋಡ್ರಿ ಈಗ ನೀರಿನಂಶ ಎಲ್ಲ ಕಮ್ಮಿ ಆಗೈತಿ ಎಷ್ಟು ಚೆಂದ ಬಂದೈತೆ ಅಂತ ನಿಮ್ಗೆ ಕನ್ಸಾಕತ್ತಿರ್ಬೋದು ಈ ಶಿರಾ ಎಲ್ಲ ಅರಳತತ್ಲ ಆ ಥರ ಅರಳೈತ್ರಿ ಖಾರಾಭಾತು ನೋಡಿರಿ ಈ ಥರ ಮ್ಯಾಲ ಕೆಳಗೆ ಒಂದು ರೌಂಡ್ ನಾನು ತಿರ್ಗಿಸ್ಕೊಳಾಕತ್ತೇನಿ ನಿಮ್ಗೆ ಇದಕ್ಕಿಂತ ಮೆತ್ತಗೆ ಮೆತ್ಗ ಖಾರಾ ಬಾತ್ ಅಂದ್ರೆ ಇನ್ನೊಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಬೋದು ನಾನು ಭಾಳ ಮೆತ್ತಗೂ ಮಾಡಿಲ್ಲ ಭಾಳ ಉದ್ರುದ್ರೂ ಮಾಡಿಲ್ಲ ಈ ಥರ ಸಾಫ್ಟ್ ಆದ್ರೆ ಬಾತ್ಗೆ ಒಂದು ಒಳ್ಳೆ ರುಚಿ ಕೊಡ್ತತಿ ಇಲ್ಲ ಅಂದ್ರೆ ಒಂಥರ ಗಟ್ಟಿಯಾದಂಗೆ ಆಗಿಬಿಡ್ತೈತಿ ರೀ ಕೊಣೇಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತೇನಿ ಈಗ ಚೆಂದಾಗೆ ಒಳ್ಳೆ ಮಿಕ್ಸ್ ಕೊಟ್ಬಿಟ್ರೆ ನಮ್ಮ ಹೋಟೆಲ್ ಸ್ಟೈಲ್ ಒಳಗೆ ಮಾಡುವಂತಹ ಬಾತ್ ರೆಡಿ ಆಯ್ತು ನೋಡ್ರಿ ನೋಡ್ರಿಗ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕಷ್ಟ ನೀವು ಬೇಕು ಅಂದ್ರೆ ಒಂದು ನಿಂಬೆ ಹಣ್ಣನ್ನು ಕೂಡ ಹಿಂಡ್ಕೋಬೋದು ಒಳ್ಳೆ ರುಚಿ ಕೊಡ್ತತಿ ನಾನು ಆಲ್ರೆಡಿ ಟೊಮ್ಯಾಟೊ ಹಣ್ಣನ್ನು ಸೇರಿಸಿರೋದ್ರಿಂದ ನಿಂಬೆ ಹಣ್ಣನ್ನೇನು ಸೇರಿಸಿಲ್ಲರಿ ನಿಮ್ಗೆ ಬಾತ್ ಇನ್ನೂ ಹುಳಿ ಹುಳಿಯಾಗಿರಬೇಕು ಅಂದ್ರೆ ನಿಂಬೆ ಹಣ್ಣಿನ ರಸನ ಸೇರಿಸ್ಕೊರಿ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಸ್ಪೆಷಲ್ ರೆಸಿಪಿ ಹೋಟೆಲ್ ಸ್ಟೈಲ್ ಒಳಗೆ ಖಾರಾಭಾತ್ ಹೆಂಗೆ ಮಾಡೋದು ಅಂಥೇಳಿ ನೀವು ಕೂಡ ಮನೆಯಲ್ಲೇ ಮಾಡ್ಕೊಂಡು ನೋಡ್ರಿ ಹಂಗೆ ಇವತ್ತಿನ ರೆಸಿಪಿ ಬಗ್ಗೆ ಏನೇನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ ಮತ್ತಷ್ಟು ಹೊಸ ಈಸಿ ರೆಸಿಪಿ ಬೇಕು ಅಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮಿಸ್ ಮಾಡಬೇಡ್ರಿ ಮತ್ತೆ ಸಿಗೋಣಂತ್ರಿ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಶರಣ್ ರೀ